ಒಂದೆಡೆ ಪ್ರವಾಹಕ್ಕೆ ಸಿಲುಕಿ ನರಳಾಟ, ಇನ್ನೊಂದೆಡೆ ವ್ಯಾಕ್ಸಿನ್ಗಾಗಿ ಪರದಾಟ. ವ್ಯಾಕ್ಸಿನ್ ಕೊರತೆಯಿಂದಾಗಿ ವ್ಯಾಕ್ಸಿನ್ ಪಡೆಯಲು ಮುಗಿಬಿದ್ದ ಜನ, ಅಥಣಿಯಲ್ಲಿ ವ್ಯಾಕ್ಸಿನ್ ಕೊರತೆ, ರಕ್ಷಣೆ ಪಡೆಯಲು ಸಾಲುಗಟ್ಟಿ ನಿಂತ ಮಹಿಳೆಯರು. ಅಥಣಿಯ ಭೋಜರಾಜ್ ಕ್ರೀಡಾಂಗಣದಲ್ಲಿ ಘಟನೆ. ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡಿದುಕೊಂಡು ನಿಂತಿರುವ ಜನ, 600ಕ್ಕೂ ಅಧಿಕ ಸಾಲುಗಟ್ಟಿ ನಿಂತ ಜನ, ಕೇವಲ 400 ಜನರಿಗೆ ಮಾತ್ರ ಲಸಿಕೆ. ಅಥಣಿ ವೈದ್ಯಾಧಿಕಾರಿ ಹೇಳಿಕೆ. ವ್ಯಾಕ್ಸಿನ್ಗೋಸ್ಕರ ತಲೆ ಕೆಡಿಸಿಕೊಳ್ಳದ ಶಾಸಕರು ಸಾಕಷ್ಟು ಬಾರಿ ಶಾಸಕರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಒಂದೆಡೆ ಪ್ರವಾಹಕ್ಕೆ ಸಿಲುಕಿ ನರಳಾಟ, ಇನ್ನೊಂದೆಡೆ ವ್ಯಾಕ್ಸಿನ್ಗಾಗಿ ಪರದಾಟ. ವ್ಯಾಕ್ಸಿನ್ ಕೊರತೆಯಿಂದಾಗಿ ವ್ಯಾಕ್ಸಿನ್ ಪಡೆಯಲು ಮುಗಿಬಿದ್ದ ಜನ, ಅಥಣಿಯಲ್ಲಿ ವ್ಯಾಕ್ಸಿನ್ ಕೊರತೆ, ರಕ್ಷಣೆ ಪಡೆಯಲು ಸಾಲುಗಟ್ಟಿ ನಿಂತ ಮಹಿಳೆಯರು. ಅಥಣಿಯ ಭೋಜರಾಜ್ ಕ್ರೀಡಾಂಗಣದಲ್ಲಿ ಘಟನೆ. ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡಿದುಕೊಂಡು ನಿಂತಿರುವ ಜನ, 600ಕ್ಕೂ ಅಧಿಕ ಸಾಲುಗಟ್ಟಿ ನಿಂತ ಜನ, ಕೇವಲ 400 ಜನರಿಗೆ ಮಾತ್ರ ಲಸಿಕೆ. ಅಥಣಿ ವೈದ್ಯಾಧಿಕಾರಿ ಹೇಳಿಕೆ. ವ್ಯಾಕ್ಸಿನ್ಗೋಸ್ಕರ ತಲೆ ಕೆಡಿಸಿಕೊಳ್ಳದ ಶಾಸಕರು ಸಾಕಷ್ಟು ಬಾರಿ ಶಾಸಕರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ.